ಅವತ್ತು ದಾನ ಪುಣ್ಯ. ಇವತ್ತಿನ ಈ ಪವಿತ್ರ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಪಂಚಮ ಶ್ರೀ 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 ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸನ್ನಿಧಿಯವರ ಚರಣಗಳಿಗೆ ನಾನು ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲಿರುವಂತಹ ಹೆಸರಾಂತ ಚಿತ್ರ ನಟರು ನಿರ್ಮಾಪಕರಾದಂಥ ಜಯ ಜಗದೀಶ್ ಮತ್ತು ವಿಜಯಲಕ್ಷ್ಮಿ ಸಿಂಗ್ ಅವರೇ, ಹಾಗೆಯೇ ರೇಮತ್ ಕಂಚುಗಾರ್ ಅವರೇ, ಚಂದ್ರಣ್ಣ ಅವರೇ, ಕೂತಿರುವಂಥ ಎಲ್ಲ ಆ ಪತ್ರಿಕಾ ಮಾಧ್ಯಮ ಸಂಮಿತರೇ, ಆಸ್ತಿಕ್ ಮಹಾಶಯರೇ, ತಾಯಂದಿರೇ, ಪ್ರೀತಿಯ ಮಕ್ಕಳೇ, ಬಹುಶಃ ಗುರುಗಳ 80ನೇ ವರ್ಷದ ಹುಟ್ಟುಹಬ್ಬ, 11ನೇ ವರ್ಷದ ಪುಣ್ಯ ಸ್ಮರಣೆಯ ಈ ಪವಿತ್ರ ಸಂದರ್ಭದಲ್ಲಿ ಗುರುಗಳನ್ನು ಸ್ಮರಣೆ ಮಾಡುವಂಥ ಇದೊಂದು ಅವಕಾಶ ನಮ್ಮ ಈ ಶಿಕ್ಷಣ ಸಂಸ್ಥೆಗೆ ಬಂತು. ಕಳೆದ ಒಂದು 8-10 ವರ್ಷಗಳಿಂದ ಸ್ವಾಮಿಗಳು ತೀರ್ಕೊಂಡ ದಿನದಿಂದ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿನಿತ್ಯ 13ನೇ ತಾರೀಕು ಸ್ಟಾರ್ಟ್ ಆದರೆ ಬಹುಶಃ 28ವರೆಗೂ ನಿರಂತರವಾಗಿ ಒಂದೊಂದು ಶಾಲೆ ಒಂದೊಂದು ದಿವಸ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ. ಆ ಪ್ರಕಾರ ಇವತ್ತು 18 ಅಂದರೆ ಗುರುಗಳು ಹುಟ್ಟಿದಂಥ ದಿನ. 13ಕ್ಕೆ ದೇಹನ ಬಿಟ್ಟರು ಸ್ವಾಮಿಗಳು, 18ಕ್ಕೆ ಬರ್ತಡೆ ಅಂದರೆ ಅವ್ರು ಹುಟ್ಟಿದಂಥ ದಿನ. ಅಂತಹ ಪವಿತ್ರವಾದ ದಿನ ಬಹುಶಃ ಪಾಂಡವಪುರಕ್ಕೆ ಸಿಕ್ಕಿದೆ, ಅದನ್ನು ಎಲ್ಲರ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕೆಂದರೆ ಮಕ್ಕಳುಗಳ ಕಾರ್ಯಕ್ರಮ ಇದೆ. ನೀವೆಲ್ಲ ಬಂದಿರೋದು ನಮ್ಮ ಭಾಷಣ ಕೇಳೋಕ್ಕಲ್ಲ, ನಮಗೆ ಚೆನ್ನಾಗಿ ಗೊತ್ತಿದೆ, ಆ ಸೂಕ್ಷ್ಮತೆನ ಅರ್ಥ ಮಾಡ್ಕೊಂಡಿದ್ವಿ, ಹೆಚ್ಚು ಮಾತಾಡೋದಿಲ್ಲ. ಮಹಾಸನ್ನಿಧಿಯ ಬಗ್ಗೆ 2 ಮಾತು ನಾನು ಹೇಳಲೇಬೇಕು. ಮಹಾಸ್ವಾಮೀಜಿಯವರು ನಿಮಗೆ ಗೊತ್ತಿರಬೇಕು, ಬೆಳಗಾವಿ ಜಿಲ್ಲೆಯ ಕೊನೆಯ ಭಾಗ ತತ್ರ ನಿಪಾಣಿಯಿಂದ ಆಚೆ ಬರ್ತದೆ ಅವ್ರ ಮಠ. ನಾನು ಬಹಳ ವರ್ಷಗಳಿಂದ ಮಹಾಸನ್ನಿಧಿಯವ್ರನ್ನ ನೋಡ್ತಾ ಇದ್ದೆ, ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಆದರೆ ಕಳೆದ ವರ್ಷ ನನ್ನೊಂದು ಕಾರ್ಯಕ್ರಮಕ್ಕೆ ಜಾತ್ರೆಗೆ ಮಹಾಸನ್ನಿಧಿಯವರು ಕರೆಸಿದ್ರು, ನಾನು ಆಕಸ್ಮಿಕ ಹೋದೆ ಆ ಕಾರ್ಯಕ್ರಮಕ್ಕೆ. ನೀವು ನಂಬ್ತೀರಿ, ಆ ಕಾರ್ಯಕ್ರಮದ ಜಾತ್ರಾ ಮಹೋತ್ಸವಕ್ಕೆ ಸೇರಿದಂಥ ಜನ 100,00,000 ಜನ. ನಮಗೆ ಯಾವುದು ಚೇರ್ ಹಾಕ್ಸಿರಲ್ಲ, ಯಾವ ಭಕ್ತರಿಗೆ ಯಾವ ಗೆಸ್ಟ್ಗಳಿಗೂ ಚೇರ್ ಹಾಕಿರಲ್ಲ. ನಮಗೆ ಡಯಾಸ್ ಬಿಟ್ಟರೆ 100,00,000 ಜನ ಇಡೀ ಮೈದಾನದಲ್ಲಿ ಕೂತಿದ್ರು. ಅದು ಎಷ್ಟು ವಯಸ್ಸಿನವರು ಅಂತ ಹೇಳಿದ್ರೆ 60ರಿಂದ 80 ವರ್ಷದ ಮುದುಕಿನವರೊಳಗೆ. ಆ ಇಡೀ ಕಾರ್ಯಕ್ರಮ ಮುಗಿಯುವರೆಗೂ ಕೂಡ ಭಕ್ತರು ಮೇಲೆ ಹೇಳಿಲ್ಲ. ಅಂದರೆ ಅಂತಹ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಮಹಾಸನ್ನಿಧಿಯವರು ಅನುಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ನಿಮ್ಗೆ ಒಂದು ವಿಚಾರ ಹೇಳಲೇಬೇಕು. ಮಹಾಸ್ವಾಮೀಜಿಯವರು ನಿಜವಾಗಿಯೂ ಕೂಡ ಕೃಷಿಕರು. 500 ಎಕರೆ ಗದ್ದೆ ಇದೆ, ಕಬ್ಬು ಬೆಳೀತಾರೆ, ನೆನಪಿರಲಿ, ಅದು ಸಾವಯವ ಕಬ್ಬನ್ನು. ಇವೆಲ್ಲ ಇಲ್ಲಿ ತುಂಬ ಜನ ರೈತರು ಕೂತಿದ್ದೀರಿ. ನನಗೆ ಏನ್ಗಿಲ್ಲ, 40 ಎಕರೆ ಗದ್ದೆ ಇದೆ. ಒಂದು 2 ವರ್ಷ ಬೆಳೆದೆ, 560,000 ಖರ್ಚಾಯಿತು ಭತ್ತಕ್ಕೆ. ಬಂದಿದ್ದ ಭತ್ತ ಮಾರಿದ ದುಡ್ಡು ಎಷ್ಟು? 3,70,000 ಲೆಕ್ಕ ಹಾಕ್ಕೊಂಡೆ, ಯಾಕೆ ನಷ್ಟ ಮಾಡೋದು ಅಂತೇಳಿ. ಈಗ ನಾನು ಗುತ್ತಿ ಕೊಟ್ಬಿಟ್ಟಿದ್ದೀನಿ, ನಮ್ಗೆ ಇಷ್ಟು ಕೊಟ್ಬಿಡಪ್ಪ, ಈ ಮಿಕ್ಕಿದ್ ನೀನು ಮಾಡಪ್ಪ ಅಂತೇಳಿ. ಈಗ ರೈತರು ಕೂಡ ಆ ಮಟ್ಟಕ್ಕೆ ಬಂದಿದ್ದೀವಿ. ಆದರೆ ಮಹಾಸನ್ನಿಧಿಯವರು ನಾನು ನೋಡಿದಾಗೆ ಖುದ್ದಾಗಿ ಅವರು ಯಾರೇ ಅವ್ರ ಮಠದ ಕಾರ್ಯಕ್ರಮಕ್ಕೆ ಹೋದರೆ ಅವ್ರ ಹಣ್ಣು ಹಂಪಲೆ ಕೊಡೋದಿಲ್ಲ, ಬೆಲ್ಲದ ಉಂಡೆಗಳನ್ನು ಕೊಟ್ಟು ಕಳಿಸ್ತಾರೆ. ಅಂತಹ ಕೃಷಿಕರ ಕಾರ್ಮಿಕರ ಬಗ್ಗೆ ಹೆಚ್ಚು ಕಾಳಜಿಯನ್ನು ಹೊಂದಿರುವಂಥ ಮಹಾಸನ್ನಿಧಿಯವರು ಅವ್ರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ನಾನು ಅವರ ಕ್ಷೇತ್ರಕ್ಕೆ ಹೋಗಿದ್ದೆ. ಆದರೆ ಆಕಸ್ಮಿಕ ಮಹಾಸನ್ನಿಧಿಯವರು ಬೇರೆ ಕಾರ್ಯಕ್ರಮದಿಂದ ಬಾಗಲಕೋಟೆಗೆ ಹೋಗಿದ್ರು. ಅಯ್ಯೋ ಸ್ವಾಮಿಗಳು ಸಿಗಲಿಲ್ಲ, ಏನು ಮಾಡೋದು ಅಂತೇಳಿ ನಾನು ಹೇಳಿ ದರ್ಶನ ಮಾಡ್ತಾ ಇದ್ದೆ. ಆ ಶಿಷ್ಯ ಒಬ್ಬ ಫೋನ್ ಮಾಡಿಕೊಟ್ಟ, ನನ್ನ ಅಪ್ಪವ್ರಿಗೆ ಹೇಳಿದೆ, ಸ್ವಾಮೀಜಿ ಹೀಗೆ ಗುರುಗಳದಿದೆ ಅಂತ, ನೀವೇನು ವಜೆ ಮಾಡಬೇಡ್ರಿ, ಇವತ್ತೇ ಡೈರಿ ಬರ್ಕೊತಾ ಇದ್ದೀನಿ, ಇನ್ವಿಟೇಷನ್ ಕಳಿಸ್ಬಿಡಿ, ವಾಟ್ಸಪ್ ಹಾಕ್ತೀನಿ ಅಂತ ಹೇಳಿ. ಬಹುಶಃ ನಾವು ಎಷ್ಟು ಪ್ರೋಟೋಕಾಲ್ ಮೈಂಟೈನ್ ಮಾಡ್ತೀವಿ, ಆದರೆ ಗುರುಗಳು ಅದು ಏನೂ ಮಾಡಲಿಲ್ಲ. ಯಾರೂ ಬರಬೇಡಿ, ಈ ದಿನಕ್ಕೆ ನಾನು ಖುದ್ದಾಗಿ ಬರ್ತೀನಿ ಅಂತ ಹೇಳಿದ್ರು. ಅದು ಹಿಂದಿನ ಗುರುಗಳ ಬಗ್ಗೆ ಇದ್ದಂಥ ಒಂದು ಪ್ರೀತಿ. ಅದು ಬಾಲಗರಾಮಸ್ವಾಮಿಗಳು ಬಹಳ ಪ್ರಿಯವಾದಂಥ ಗುರುಗಳವರು. ಇದುವರೆಗೆ ಬಂದಾಗ 1 ಗಂಟೆ ಗುರುಗಳ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ, ಅವರೆಲ್ಲ ದೃಷ್ಟಾಂತಗಳನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಹ ಮಹಾಸನ್ನಿಧಿಯವರು ಬಂದಿದ್ದಾರೆ, ಅವರಿಗೆ ನಾನು ಬಹಳ ಭಕ್ತಿಪೂರ್ವಕವಾಗಿ ನನ್ನ ಪ್ರಾಣಗಳನ್ನು ಸಮರ್ಪಣೆ ಮಾಡ್ತೀನಿ. ಇನ್ನು ಜಯ ಜಗದೀಶ್ ಮತ್ತು ದಂಪತಿಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ನಾನೇನು ಹೇಳಬೇಕಾಗಿಲ್ಲ. ಅವರು ಕಳೆದ ವರ್ಷ ನಾನೊಂದು ಕಾರ್ಯಕ್ರಮ ಕರೆಸಿದ್ದೆ ಕೇರ್ಪೇಟೆಗೆ. ಆದರೆ ಒಂದೇ ಒಂದು ದುಃಖ ಸಂಗತಿ ಅಂದರೆ ವಿಜಯಲಕ್ಷ್ಮಿ ಅಮ್ಮ ತಾಯಿಯವರು ಕೂಡ ಅವ್ರು ಬಂದಿರಲಿ, ಪ್ರತಿಮಾ ದೇವಿಯವರು. ಇವರು ಗೊತ್ತಿರಬೇಕು, ಶಂಕರ್ ಸಿಂಗ್ ಅಂದರೆ ರಾಜೇಂದ್ರ ಸಿಂಗ್ ಬಾಬು ಏನು ನಿಮ್ಮ ಹಂತವನ್ನು ಬಂಧನವನ್ನು ಹುಟ್ಟಿನ ಹಾರ ಸಿನಿಮಾಗಳನ್ನು ಖ್ಯಾತಿ ಸಿನಿಮಾಗಳನ್ನು ತೆಗೆದ್ರಲ್ಲ, ಅದರ ನಿರ್ದೇಶಕರ ತಂದೆ ಅವರು. ಅವರ ತಾಯಿ ಅವರು ಕೂಡ ವಿಜಯಲಕ್ಷ್ಮಿ ಸಿಂಗ್ ಅವರು. ಹಾಗಾಗಿ ಆ ಕುಟುಂಬನೇ ಇಡೀ ಚಲನಚಿತ್ರದ ಜೊತೆಗೆ ನಡ್ಕೊಂಬಂದಿರೋದು ಪ್ರಾರಂಭದಿಂದ. ಅಂಥ ಅವರು ಬರೀ ಫೋನ್ ಮುಖಾಂತರ ಅಷ್ಟೇ, ಅವ್ರು ನಾನು ಕಾಂಟ್ಯಾಕ್ಟ್ ಮಾಡಕ್ಕೆ ಹೋಗಿಲ್ಲ, ಬರೀ ಫೋನ್ ಮುಖಾಂತರ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂದ ತಕ್ಷಣ ನಾವು ಸುರೇಶ್ವರ ಕಡೆಯಿಂದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದ ಜಗಣ್ಣ.
ನಿಮಗೆ ತುಂಬ ಥ್ಯಾಂಕ್ಸ್. ನೀವು ಸ್ವಲ್ಪ ವಯಸ್ಸಾಗಿದೆ, ಆದರೆ ಆಟ ಅಂದ್ರೆ ಭಾಳ ಆಟ ಆಡಿದ್ರು. ಇನ್ನು ನಮ್ಮ ಕಂಚುಗಾರ ಬಗ್ಗೆ ಹೇಳಬೇಕು. ನಿಮಗೆ ನೆನಪಿರಲಿ, ಉದಯ ಟಿ ವಿನಲ್ಲಿ ಒಂದು 25 ವರ್ಷ, TV9 25 ವರ್ಷ ಉತ್ತರ ಕರ್ನಾಟಕದಲ್ಲಿ ಝೂಮ್ ಇಟ್ಟಾಗಿ ವರ್ಷ ಒಂದು 15 ಜಿಲ್ಲೆಗಳು ಬರ್ತವೆ. ಅದನ್ನೇ ಕೆಲಸ ಮಾಡಬೇಕು ನಮ್ಮ ರೇಮಂತ್ ಕಂಚುಗಾರ ಅವರು. ಬಹುಶಃ ನಾನು ಬರಪರಿಹಾರದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಪ್ರವಾಸ ಮಾಡುವಾಗ ನನಗೆ ಹೆಚ್ಚೆಯಾದರು. ಆ ಸಂದರ್ಭದಲ್ಲಿ ಆ ಭಾಗದ ಎಲ್ಲ ರಾಜಕೀಯ ಮುಖಂಡರುಗಳನ್ನು ಪರಿಚಯ ಮಾಡಿದ ಮುಖಾಂತರ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಸೇವೆ ಮಾಡ್ತಾ, ನಮ್ಮ ಧಾರವಾಡದ ಒಂದು ದೊಡ್ಡ ಬಲ ಇದ್ದಂಗೆ ನನಗೆ ರೇಮಂತ್. ಆದರೆ ಅವರಿಗೆ ಇತ್ತೀಚಿನ ದಿನಮಾನದಲ್ಲಿ ಅವರೇ ಸ್ವತಂತ್ರವಾದಂಥ ಒಂದು ಚಾನಲನ್ನು ತೆಗಿಬೇಕು ಅಂತ ಯೋಚನೆ ಮಾಡಿ ಈಗಾಗಲೇ ಇದೆ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಚಾನಲ್ ತೆಗೆದಿದ್ದಾರೆ. ಇವತ್ತು ಅವರು ಕೂಡ ನಮ್ಮ ಈ ಕಾರ್ಯಕ್ರಮ. ಇನ್ನು ಚಂದ್ರಣ್ಣನ ಬಗ್ಗೆ ಹೇಳಬೇಕು, ಅವ್ರ ನಿಮ್ಮ ತಾಲೂಕು ನಾನು ಅವ್ರ ಬಗ್ಗೆ ನಾನು ಹೆಚ್ಚು ಅವ್ರು ನಮ್ಮ ಕಾರ್ಯಕ್ರಮದಲ್ಲಿ ಅವ್ರು ಕೂಡ ಧನ್ಯವಾದ ಹೇಳ್ತೀನಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ದರ್ಶನ್ ಅವರು ಅಂದವೇ ಇದ್ದಾರೆ. ನಾವು ಮೊದಲೇ ಈ ಕಾರ್ಯಕ್ರಮ ಮುಗಿಸಿದ್ರೆ ತೊಂದರೆ ಆಗಬಾರ್ದು, ವರದಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ನಾವು ಮೊದಲು ಮುಗಿಸ್ತಾ ಇದ್ವಿ. ಅವ್ರು ಬಂದು ಜಾಯಿನ್ ಆಗ್ತಾರೆ, ಅವ್ರು ಕೊನೆಯ ಕಾರ್ಯಕ್ರಮ ಅವ್ರದ್ದಾಗಿರ್ತದೆ. ದಯವಿಟ್ಟು ಎಲ್ಲರೂ ಕೂಡ ಕೂತು ಈ ಕಾರ್ಯಕ್ರಮನ ಕೇಳಿ, ಎಲ್ಲ ಆಸ್ತಿ ಕಮಾಶಯಕರಿಗೆ, ಯಾಕೆಂತ ಹೇಳಿದ್ರೆ ಪೋಷಕ ಮಂಡಳಿಗಳು ತುಂಬ ಜನ ಇದೆ, ನಿಮ್ಮ ಮಕ್ಕಳುಗಳನ್ನು ಕಾರ್ಯಕ್ರಮ ನೋಡೋಕೆ ಬಂದಿದ್ರಿ. ಇದಾದ್ಮೇಲೆ ನಿಮ್ಮೆಲ್ಲ ಮಕ್ಕಳುಗಳನ್ನು ಕೂಡ ನಮ್ಮ ಎಲ್ಲ ಶಿಕ್ಷಕರಿಗೆ ಗಮನಕ್ಕೆ ತಂದು ಕರ್ಕೊಂಡೋಗುವಂಥ ಪ್ರಯತ್ನ ಮಾಡಿ ಶಾಂತರಾಗಿ ಕಾರ್ಯಕ್ರಮ ವೀಕ್ಷಿಸಿ ಅಂತೇಳಿ ತಮ್ಮೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ.